ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರ ನಿಧನದಿಂದ ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ವೈಯಕ್ತಿಕವಾದಂಥ ನೋವನ್ನು ಉಂಟು ಮಾಡಿದೆ. ಕಾರಣ ನಾವು ಒಂದೇ ಓಣಿಯಲ್ಲಿದ್ದು ಒಂದೇ ಲೊಕ್ಯಾಲಿಟಿಯಲ್ಲಿದ್ದು ಯಾವಾಗಲೂ ಕೂಡ ಪರಸ್ಪರ ಭೇಟಿಯಾಗ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಮತ್ತು ಸುಖ ದುಃಖಗಳನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ನಮಗಿತ್ತು. ಅದರಲ್ಲಿ ವಿಶೇಷವಾಗಿ ಅವರು ಈ ಒಂದು ಓಣಿಗೆ ತಾಯಿ ಸ್ವರೂಪದಲ್ಲಿ ಎಲ್ಲರನ್ನ ನೋಡ್ಕೊಳ್ತಾ ಇದ್ದರು. ಯಾರೇ ಅವರ ಮನೆಗೆ ಬಂದರೂ ಕೂಡ ಅಥವಾ ಅವರು ಯಾರ ಮನೆಗೆ ಹೋದರೂ ಕೂಡ ಒಂದು ಯಾರ ಮನಸ್ಸನ್ನು ವಹಿಸದೆ ಅತ್ಯಂತ ಕರುಣೆಯಿಂದ ಮಾತಾಡಿಸ್ತಕ್ಕಂಥ ಮತ್ತು ನೋಡ್ಕೊಳ್ತಕ್ಕಂಥ ಒಂದು ಮಹಾನ್ ತಾಯಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಮತ್ತು ವಿಶೇಷವಾಗಿ ರಾಜ್ಕುಮಾರ್ ಅವರ ಯಶಸ್ವಿಗಾಗಿ ಅವರ ಒಂದು ಏನು ಅನೇಕ ಸಿನಿಮಾಗಳನ್ನು ಅವರು ತೆಗೆದಿದ್ದಾರೆ, ಅದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತಹ ಪಾರ್ವತಮ್ಮ ಅವರು ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಮಹಿಳೆ.